ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಹಸಿದವರಿಗೆ ಆಹಾರವನ್ನು ಕೊಡುವನು ರೀ ಪ್ರಿಂಟ್ಸ್ ಪುಟ ತ್ರೀ ಸೆವೆನ್ ಸೆವೆನ್ ನೈನ್ ಪುಟದ ಸಂಖ್ಯೆ ನೂರ ಐವತ್ತ ನಾಲ್ಕು ಅವರಿಗೆ ಅನೇಕ ವಿಷಯವಾಗಿ ಉಪದೇಶ ಮಾಡಿದನು ನಾವು ಒಡೆಯನ ಉದಾಹರಣೆಯಿಂದ ಒಂದು ಪಾಠವನ್ನು ತೆಗೆದುಕೊಳ್ಳಬೇಕು ಆತನು ಜನರ ಗುಂಪಿಗೆ ಸಹ ಅವರ ಪ್ರಯೋಜನಕ್ಕಾಗಿ ಅವರ ಆಧಾರನೆಗ ಆಧರಣೆಗಾಗಿ ಮತ್ತು ಅವರ ಏಳಿಗೆಗಾಗಿ ಸಿದ್ಧಗೊಳಿಸುವಂಥ ಅನೇಕ ಸಂಗತಿಗಳನ್ನು ಉಪದೇಶಿಸಲು ಸಾಧ್ಯವಿತ್ತು ಹೀಗೆ ಅಂತ್ಯದಲ್ಲಿ ಅವರು ಗಾಢವಾದ ಸಂಗತಿಗಳನ್ನು ಗ್ರಹಿಸಿಕೊಳ್ಳಲು ಸಿದ್ಧರಾಗಬಹುದಾಗಿತ್ತು ತನ್ನ ಹನ್ನೆರಡು ಮಂದಿ ಶಿಷ್ಯರಿಗೆ ಮತ್ತು ವಿಶೇಷವಾಗಿ ಪ್ರತಿಷ್ಠಿತರಾದ ತನ್ನ ಶಿಷ್ಯರಿಗೆ ಹೇಳಲು ಆತನಿಗೆ ಇನ್ನೂ ಬೇರೆ ಸಂಗತಿಗಳು ಸಹ ಇದ್ದು ಹೀಗೆ ಅದನ್ನು ಹೇಳಿರುವನು ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲಿದೆ ಅಲ್ಲದೆ ಹೀಗಾಗಿಯೂ ತನ್ನ ಶಿಷ್ಯರಿಗೆ ಹೇಳದೆಯೇ ಬಿಟ್ಟಿರಲು ಉತ್ತಮವೆಂದು ತೋರುವ ಕೆಲವು ಸಂಗತಿಗಳು ಇದ್ದವು ಇದನ್ನು ನಮ್ಮ ಒಡೆಯನು ಹೀಗೆ ತಿಳಿಸಿರುವನು ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು ಆದರೆ ಅದನ್ನು ಸದ್ಯಕ್ಕೆ ಹೊರಲಾರಿರಿ ಸತ್ಯದ ಆತ್ಮನು ಬಂದಾಗ ಆತನು ನಿಮಗೆ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಆದುದರಿಂದ ಅಪೋಸ್ತರನ್ನು ಹೇಳಿರುವುದೆಂದರೆ ಯಾರು ದೇವರ ಜ್ಞಾನದಲ್ಲಿ ಮುಂದುವರೆಯದಿರುವರೋ ಮತ್ತು ಯಾರ ಹೃದಯಗಳು ಆಳವಾದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳಲು ಸಿದ್ಧವಾಗಿರುವುದೋ ಅವರಿಗೆ ನಾವು ಮರ್ಮದ ರೂಪದಲ್ಲಿ ಗೂಢವಾಗಿರುವ ದೇವರ ಜ್ಞಾನದ ಆಳವಾದ ಸಂಗತಿಗಳ ಬಗ್ಗೆ ಮಾತನಾಡಬಹುದು ಕ್ರಿಸ್ತನಲ್ಲಿ ಶಿಶುಗಳಂತಿರುವವರಿಗೆ ಗಟ್ಟಿಯಾದ ಆಹಾರವನ್ನು ನೀಡಿ ಅವರಿಗೆ ಉಸಿರು ಕಟ್ಟುವಂಥ ಉಸಿರು ಕಟ್ಟುವಂತೆ ಮಾಡದ ಹಾಗೆ ಎಚ್ಚರವಾಗಿರಬೇಕು ಆದರೆ ಹೀಗಿರುವಲ್ಲಿಯೂ ಅವರು ಹಸಿದವರಾಗಿರುವಂತೆಯೇ ಬಿಡಬಾರದು ಅವರಿಗೆ ವಾಕ್ಯವನ್ನು ಹಾಲಿನ ರೂಪದಲ್ಲಿ ನೀಡಿ ನೀಡಿ ಅದರಿಂದ ಅವರು ಬೆಳೆಯುವಂತಾಗ ಮಾಡಬೇಕು ನಾವು ಕರ್ತನ ಮಾತನ್ನು ಆತನ ನಿದರ್ಶನವನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ ಆತನು ಹೇಳಿದ್ದು ನೀವು ಸರ್ಪಗಳಂತೆ ಜಾಣರು ಪಾರಿವಾಳಗಳಂತೆ ನಿಷ್ ನಿಷ್ಕಪಟಿಗಳು ಆಗಿರ್ರಿ ನಿಸ್ಸಂದೇಹ ಸಂದೇಹವಾಗಿ ಈ ವಾಕ್ಯವನ್ನು ಓದುವ ಪ್ರತಿಯೊಬ್ಬನು ತಾನು ತಾನು ಪ್ರಾರಂಭದಲ್ಲಿ ಕರ್ತನ ಮತ್ತು ಆತನ ಧ್ಯೇಯ ಉದ್ದೇಶಗಳ ವಿಷಯವಾಗಿ ಸೇವೆ ಮಾಡುವ ಪ್ರಯತ್ನದಲ್ಲಿ ಜ್ಞಾನ ಮತ್ತು ವಿವೇಚನೆಗಳು ಇಲ್ಲದ ಕಾರಣ ಕರ್ತನ ಆದೇಶಗಳನ್ನು ಗಮನಕ್ಕೆ ತೆಗೆದುಕೊಳ್ಳುವುದರಲ್ಲಿ ವಿಫಲನಾಗಿ ಅಲ್ಲದೆ ಶಿಶುಗಳಿಗೆ ಹಾಲನ್ನು ನೀಡುವ ಮತ್ತು ಪ್ರಾಯಸ್ಥರಿಗೆ ಗಟ್ಟಿಯಾದ ಆಹಾರ ನೀಡುವ ಬಗ್ಗೆ ಆತನ ಮಾದರಿಯನ್ನು ಅನುಸರಿಸಲು ವಿಫಲನಾಗಿ ಒಳ್ಳೆಯದಕ್ಕಿಂತಲೂ ಹೆಚ್ಚು ಹಾನಿಯನ್ನು ಉಂಟು ಮಾಡಿದ್ದನ್ನು ಗ್ರಹಿಸಿಕೊಳ್ಳಬಹುದು ಸುವಾರ್ತೆಗಳು ನೀಡಿರುವ ಬೇರೊಂದು ವಿವರಣೆಯಲ್ಲಿ ಜನರಿಗೆ ಉಪದೇಶ ನೀಡಿದ ನಂತರ ಕರ್ತನು ಅವರನ್ನು ಬಿಟ್ಟು ಕೆಲಕಾಲ ತನ್ನ ಶಿಷ್ಯರ ಜೊತೆಯಲ್ಲಿ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ತಮ್ಮ ಸೇವೆಯ ವಿಷಯವಾಗಿ ಪುನರ ವಿಮರ್ಶನೆ ಮಾಡುತ್ತಿದ್ದುದು ಸ್ಪಷ್ಟವಾಗಿ ತೋರುವುದು ನಿಸ್ಸಂದೇಹವಾಗಿಯೂ ಅವರು ದೋಣಿಯಲ್ಲಿ ಪ್ರಯಾಣಿಸುವಾಗಲೂ ಸಹ ಇಂಥ ದುರ್ವಿಮರ್ಶನಾ ಕೂಟಗಳನ್ನು ನಡೆಸುವ ಅವಕಾಶಗಳನ್ನು ಹೊಂದಿದ್ದರು ದಿನದ ನಂತರ ಅವಧಿಯಲ್ಲಿ ಅಂದರೆ ಮಧ್ಯಾಹ್ನದಲ್ಲಿ ಆತನು ಬೆಟ್ಟದಿಂದ ಇಳಿದು ಬಂದಂತೆ ಕಾಣುವುದು ಆಗಲೇ ಅಲ್ಲಿ ಜನರು ಗುಂಪು ಗುಂಪುಗಳಲ್ಲಿ ಪ್ರಯಾಣಿಸಿ ಕಿಕ್ಕಿರಲು ನೆರೆದು ಬಂದಿದ್ದರು ಆ ಸಮಯದಲ್ಲಿ ಅದು ಪಸ್ಕದ ಹಬ್ಬಕ್ಕಾಗಿ ಎರಸುಲೆಮಿಗೆ ಹೋಗುವ ದಾರಿಯಲ್ಲಿದ್ದು ಜನಸಮೂಹವು ಸಾವಿರಾರು ಸಂಖ್ಯೆಯಲ್ಲಿ ಕೂಡು ಬಂದಿತ್ತು ಹೊಸದಾಗಿ ಬಂದವರಲ್ಲಿ ಪ್ರಶ್ನೆಗಳು ತುಂಬಿ ಆಸಕ್ತಭರಿತವಾಗಿದ್ದುದು ಸ್ಪಷ್ಟವಾಗಿತ್ತು ನಮ್ಮ ಕರ್ತನು ಅವೆಲ್ಲವುಗಳ ಬಗ್ಗೆ ಅವರಿಗೆ ಉಪದೇಶ ಮಾಡಿ ವಿವರಣೆ ನೀಡಿದ್ದನು